नमस्कार एल्लरिगू एल्लरिगू ನನ್ನ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಬ್ಯಾಕ್ಗ್ರೌಂಡ್ನ ಹೇಗೆ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನನ್ನ ಚಾನೆಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡಿದ್ರೆ ಕೆಳಗಡೆ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ ಖಂಡಿತ ಲೈಕ್ ಮಾಡಿ ಮತ್ತು ಹಳೆಯ ವಿಡಿಯೋ ನೋಡಿರ್ತೀರ ನೀವು ಹೇಗೆ ಟ್ರೆಂಡಿಂಗ್ ಎಡಿಟಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ಮತ್ತು ಇದರಲ್ಲೂ ಅಷ್ಟೇ ಒಂದು ಹೊಸ ಟಾಪಿಕ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ಶುರು ಮಾಡ್ತೀನಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಚೆಕ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಇದರ ಟೆಕ್ನಿಕಲ್ ಚಕ್ರವರ್ತಿ ಅಂತ ಒಂದಿದೆ ಮತ್ತು ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಮತ್ತು ಐ ಕಾರ್ಡ್ ಚೆಕ್ ಮಾಡ್ಕೊಳ್ಳಿ ಐ ಕಾರ್ಡಲ್ಲಿ ಎಷ್ಟೊಂದು ವಿಡಿಯೋಸ್ ಹಾಕಿರ್ತೀನಿ ಈಗ ಬ್ಯಾಕ್ಗ್ರೌಂಡ್ ವಿಡಿಯೋ ಹೇಗೆ ಚೇಂಜ್ ಮಾಡೋದು ಅಂತ ಸೊ ಇವಾಗ ನೋಡ್ತಾ ಇದ್ದೀರಾ ನನ್ನ ಬ್ಯಾಕ್ಗ್ರೌಂಡ್ ಈ ಥರ ಇದೆ ನೀವು ಇದನ್ನು ಹೇಗೆ ಬೇಕಾದರೂ ಚೇಂಜ್ ಮಾಡ್ಬೋದು ಮೊದಲನೇದಾಗಿ ನಿಮ್ಮ ಬ್ಯಾಕ್ಗ್ರೌಂಡು ನೀವು ಯಾವುದನ್ನು ಒಂದು ಸ್ಕ್ರೀನ್ ಹಾಕ್ಕೋಬೇಕು ಯಾವುದಂದರೆ ಗ್ರೀನ್ ಸ್ಕ್ರೀನ್ ಬ್ಲೂ ಸ್ಕ್ರೀನ್ ರೆಡ್ ಸ್ಕ್ರೀನ್ ಯಾವುದಾದ್ರೂ ಸ್ಕ್ರೀನ್ ಹಾಕ್ಕೊಳ್ಳಿ ಫುಲ್ ಅದೇ ಇರಬೇಕು ಆ್ಯಕ್ಚುಲಿ ನೀವು ಎಷ್ಟು ಕಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಪಾರ್ಟ್ ವಿಡಿಯೋದಲ್ಲಿರೋ ಪಾರ್ಟ್ ಇವಾಗ ನಾನು ಇಷ್ಟು ಕಟ್ ಮಾಡಬೇಕು ಅಂದ್ಕೊಂಡಿದ್ರೆ ಹಿಂದ್ಗಡೆ ವೈಟು ಗ್ರೀನು ಗ್ರೀನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸುತ್ತೆ ಬ್ಲೂ ಸ್ಕ್ರೀನು ಚೆನ್ನಾಗಿ ಕಾಣಿಸುತ್ತೆ ರೆಡ್ಡು ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಸ್ಟುಡಿಯೋದಲ್ಲಿ ಸೊ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ ನಾನು ರೆಡ್ ಹಾಕಿದ್ದೀನಿ ಅದು ಸ್ಟೂಲ್ ಕಲರೇ ರೆಡ್ ಇದೆ ಸೊ ಈಗ ನಾನು ಚೇಂಜ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡು ನಾನು ರೆಡ್ ಹಾಕ್ಕೊಂಡಿದ್ದೀನಿ ಮನೇಲಿ ಮಮ್ಮಿದು ಯಾವುದೋ ಒಂದು ವೇಲ್ ಇತ್ತು ಆ್ಯಕ್ಚುಲಿ ವೇಲ್ನೇ ನಾನು ಹಾಕ್ಕೊಂಡಿದ್ದೀನಿ ಬ್ಯಾಕ್ಗ್ರೌಂಡ್ಗೆ ಸೊ ನೋಡಿ ಯಾವುದಾದ್ರೂ ಕ್ಲಾತ್ ಹಾಕ್ಕೊಳ್ಳಿ ಅದು ಡಾರ್ಕ್ ರೆಡ್ ಮೀನ್ಸ್ ಯಾವುದೋ ಓಕೆ ರೆಡ್ ಇರಬೇಕು ಅಥವಾ ಬ್ಲೂ ವೈಟ್ ಯಾವುದಾದ್ರೂ ಹಾಕ್ಕೊಳ್ಳಿ ಆಮೇಲೆ ನಾವು ಕೈನ್ಮಾಸ್ಟ್ರಲ್ಲಿ ಎಡಿಟ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ಬ್ಯಾಕ್ಗ್ರೌಂಡ್ ಮುಗಿಸಿದ ತಕ್ಷಣ ನೀವು ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ಳಿ ಮತ್ತು ಬ್ಯಾಕ್ಗ್ರೌಂಡ್ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಮೀನ್ಸ್ ಇದನ್ನು ಕಟ್ ಮಾಡಾದ್ಮೇಲೆ ಬ್ಯಾಕ್ಗ್ರೌಂಡ್ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಕೈನ್ಮಾಸ್ಟ್ರಲ್ಲಿ ಎಡಿಟ್ ಮಾಡೋಕ್ಕೆ ಬನ್ನಿ ಸೊ ನೋಡ್ತಾ ಇದ್ರಲ್ಲ ಬ್ಯಾಕ್ಗ್ರೌಂಡು ನೋಡ್ಕೊಳ್ಳಿ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಈ ಥರ ಬ್ಯಾಕ್ಗ್ರೌಂಡ್ ಇಟ್ಟಿದ್ದೀನಿ ನಾನು ಸಿಂಪಲ್ಲಾಗಿ ಇಟ್ಟಿದ್ದೀನಿ ಬ್ಯಾಕ್ಗ್ರೌಂಡು ಸೊ ಇವಾಗ ಎಡಿಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಿಮಗೆ ನೋಡಬಹುದು ತೋರಿಸ್ತೀನಿ ಬನ್ನಿ ಕೈನ್ಮಾಸ್ಟ್ರ್ ಓಪನ್ ಮಾಡಿದ ತಕ್ಷಣ ನೀವು ಯೂಟ್ಯೂಬ್ ಬೇಕಾಗಿರೋದು 16:9 ಅನ್ನೋದೊಂದು ರೇಷಿಯೋ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಕಾಣಿಸುತ್ತೆ ಈ ಥರ ಸೊ ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಇವಾಗ ಮೊದಲನೇದಾಗಿ ಒಂಥರ ಡಿಫ್ರೆಂಟಾಗಿರಲಿ ಅಂತ ಒಂದು ಟಿ ವಿ ಬ್ಯಾಕ್ಗ್ರೌಂಡ್ ಹಾಕ್ಕೊಳ್ಳೋಣ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ಈ ಟಿ ವಿ ಬ್ಯಾಕ್ಗ್ರೌಂಡ್ನ ನಾನೇನು ಮಾಡಿದ್ದೀನಿ ಅಂದರೆ ಈ ಥರ ಸೆಲೆಕ್ಟ್ ಮಾಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೀಡಿಯಾ ಅನ್ನೋ ಆಪ್ಷನ್ ಸಿಗುತ್ತೆ ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಯಾವ ವಿಡಿಯೋನ ತಗೋಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಈ ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ ಚಿಕ್ಕದಾಗಿ ಸ್ಮಾಲಾಗಿ ನಮಸ್ಕಾರ ವೆಲ್ಕಮ್ ಅನ್ನೋದೊಂದು ವಿಡಿಯೋ ಕ್ರಿಯೇಟ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ಸೊ ವಿಡಿಯೋನ ನಿಮ್ಗೆ ಎಷ್ಟು ಬೇಕೋ ಅಷ್ಟಿಗೆ ಕ್ರಾಪ್ ಮಾಡ್ಕೊಳ್ಳಿ ಕ್ರಾಪ್ ಆಪ್ಷನ್ಗೆ ಹೋಗಿ ಕ್ರಾಪ್ ಮಾಡ್ಕೊಳ್ಳಿ ಇಲ್ಲಿ ಮಾಸ್ಕ್ ಅಂತ ಕೇಳುತ್ತೆ ಸೊ ಮಾಸ್ಕ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಏನಾದರೂ ಮಾಡ್ಬೋದು ನೋಡಿ ನಾನು ಕ್ರಾಪ್ ಮಾಡ್ಕೊತ ಇದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸೊ ಕ್ರಾಪ್ ಮಾಡ್ಕೊಳ್ಳಿ ಕ್ರಾಪ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಕಾಣಿಸುತ್ತೆ ಸೊ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕ್ರೋಮಾ ಕೀ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಸೊ ಈ ಕ್ರೋಮಾ ಕೀ ಅನ್ನೋ ಆಪ್ಷನ್ಗೆ ಹೋಗಿ ನೋಡಿ ಎನ್ನೇಬಲ್ ಕೊಡಿ ಎನ್ನೇಬಲ್ ಮಾಡ್ಕೊಳ್ಳಿ ಆಗ ನೋಡಿ ಆಲ್ರೆಡಿ ರೆಡ್ ಇದೆ ನೀವು ಬೇಕಾದರೆ ನಿಮ್ದು ಅಕಸ್ಮಾತ್ ಗ್ರೀನ್ ಸ್ಕ್ರೀನ್ ಆಗಿದ್ರೆ ಆ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ್ದು ಬೇಕಾದರೂ ತಗೋಬೋದು ಗ್ರೀನ್ ವೈಟ್ ಬ್ಲೂ ಆ ಥರ ಎಷ್ಟೊಂದು ಕಲರ್ ಇದೆ ನಿಮ್ಮ
ಕಲರ್ ಅದಕ್ಕೆ ಮ್ಯಾಚ್ ಆಗಬೇಕು, ಅದೇ ಥರ ಪರ್ಫೆಕ್ಟ್ ಕಲರ್ನ ಸ್ಕ್ರೀನಾಗಿ ಬ್ಯಾಕ್ಗ್ರೌಂಡಾಗಿ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ವೀಡಿಯೋ ಮಾಡಿ. ಸೊ ನಾನು ರೆಡ್ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ, ಅರ್ಧ ಹೋಗಿದೆ. ನಾವು ಇವಾಗ ಇದನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಮತ್ತು ಕ್ರೋಮ್ ಕೀ ಆಪ್ಷನಲ್ಲೇ ಈ ಡೀಟೇಲ್ ಕರ್ವ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದನ್ನು ಅಡ್ಜಸ್ಟ್ ಮಾಡೋಣ, ಇಮೇಜ್ ಕರೆಕ್ಟಾಗಿ ಕಾಣಿಸೋ ಥರ ಅಡ್ಜಸ್ಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಲೈಟಾಗಿ ಕಾಣಿಸ್ತಾ ಇದೆ ಅಲ್ವಾ, ಲೈಟಾಗಿ ಕಾಣಿಸ್ತಾ ಇದೆ ನೋಡಿ, ಅದು ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಟರ್ನ್ ಆಗಿದೆ. ಈ ಥರ ಮಾಡ್ಕೋಬೋದು. ಅಥವಾ ಈಗ ನಾನು ಈ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ ನಿಮಗೆ ಇನ್ನೊಂದು ಪ್ರೂಫ್ ತೋರಿಸೋಕೆ, ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೊತೀನಿ. ಆ್ಯಕ್ಚುಲಿ ನೋಡಿ, ಬ್ಯಾಕ್ಗ್ರೌಂಡು ಮೀಡಿಯಾಗಿ ಹೋಗಿ ಬ್ಯಾಕ್ಗ್ರೌಂಡನ್ನ ನಾನು ಚೇಂಜ್ ಮಾಡ್ತೀನಿ. ಆ್ಯಕ್ಚುಲಿ ನೋಡಿ, ಈ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈಗ ನೋಡ್ಬೋದು, ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ ಇದನ್ನ. ಸೊ ಪ್ಲೇಸ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಕಾಣಿಸುತ್ತೆ. ಸೊ ನೋಡಿ, ಅದು ಆ್ಯಕ್ಚುಲಿ ಸ್ಕ್ರೀನು ಪ್ಯೂರ್ ರೆಡ್ ಆಗಿದ್ದರೆ ನೀಟಾಗಿ ಕಾಣಿಸುತ್ತೆ, ಆದರೂ ಪರವಾಗಿಲ್ಲ, ಇಷ್ಟು ಬಂದಿದೆ ನೋಡಿ. ಈಗ ಪ್ಲೇ ಮಾಡ್ತೀನಿ ನಾನು, ಇಷ್ಟು ಬಂದಿದೆ ಅಲ್ವಾ. ಇವಾಗ ಪ್ಲೇ ಮಾಡ್ತೀನಿ ನಾನು. ಸ್ವಲ್ಪ ಸೆಲೆಕ್ಟ್ ಆಗಿದೆ ಅಲ್ವಾ. ಸೊ ಸ್ಕ್ರೀನ್ ನೀವು ನೀಟಾಗಿ ತೊಗೊಳ್ಳಿ, ಈಸಿಯಾಗಿ ನಿಮಗೆ ಎಡಿಟ್ ಮಾಡ್ಕೋಬೋದು ಬ್ಯಾಕ್ಗ್ರೌಂಡು. ಸೊ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಜೈ ಹಿಂದ್.